ಫೈನ್ ಸರ್ ತಾವೊಬ್ಬ ಆರ್ಕಿಟೆಕ್ಟ್ ಆದಂಥವರು ಉದ್ದಿಮೆ ಆದಂಥವರು ದಿಢೀರ್ ಅಂತ ಕೆಲವೇ ಕೆಲವು ತಿಂಗಳಿಂದ ನೀವು ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದ್ದೀರಿ ಅಖಾಡ ಕೇಳಿತಾ ಇದ್ದೀರಿ ಇದರಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಆಗಿದ್ದೇನು ವಾಟ್ ಇಸ್ ದ ಟರ್ನಿಂಗ್ ಪಾಯಿಂಟ್ ಅನಿಸುತ್ತೆ ಇಲ್ಲಿ ತಮಗೆಲ್ಲ ಗೊತ್ತು ಸಿವಿಲ್ ಇಂಜಿನಿಯರ್ ಅಂದ್ರೆ ಅಂದರೆ ನಮಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಮಾಡ್ತಕ್ಕಂಥ ಒಬ್ಬ ಎಕ್ಸ್ಪರ್ಟ್ ಅಂತ ಕರೆಕ್ಟ್ ಸೊ ಅದೊಂದು ಒಂದು ನಾವು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಏನಿದೆ ನಮಗೆ ತುಂಬ ಅನುಕೂಲ ಆಗ್ತಾ ಇದೆ ಈಗ ನಮಗೆ ಗೊತ್ತಿರ್ಬೋದು ಬೆಂಗಳೂರು ಏರ್ಪೋರ್ಟು ಒಂದು ಡಿಸೈನ್ ಮಾಡಿದವರು ಒಬ್ಬರಾದರೆ ಕನ್ಸ್ಟ್ರಕ್ಷನ್ ಮಾಡಿದವರು ಒಬ್ಬರಾದರೆ ಇಂಟೀರಿಯರ್ಸ್ ನಾನು ಮಾಡಿದ್ದೀನಿ ಅದು ಇಟ್ ಇಸ್ ಅ ಚಾಲೆಂಜಿಂಗ್ ಜಾಬ್ಸ್ ನಮಗೆ ಇನ್ಫೋಸಿಸ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸುಮಾರು ಇನ್ಫೋಸಿಸ್ ಒಂದೇ ಅಲ್ಲ ಸುಮಾರು ಎಮ್ ಎನ್ ಸಿ ಕಂಪ್ನಿಗಳಿಗೆ ನಾವು ಇಂಟೀರಿಯರ್ಸ್ ಮಾಡಿದ್ದೀವಿ ಹಂಗಾಗಿ ನಮಗೆ ಈಗ ಎಲ್ಲೋ ಒಂದು ಕಡೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಒಂದು ಕೋಲಾರ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಸಮಸ್ಯೆಗಳು ನಮಗೆ ಗೊತ್ತಿರೋದ್ರಿಂದ ಒಂದಷ್ಟು ಕೆಲಸ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ನಮಗೀಗ ಸಿಕ್ಕಿದೆ ಗೊತ್ತಿರಬಹುದು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಫ್ಯಾಮಿಲಿ ಪೊಲಿಟಿಕ್ಸ್ ಇಲ್ಲ ದೊಡ್ಡ ಪ್ರಯೋಗಕ್ಕೆ ಕತ್ರೆಗೆ ಮುಂದಾಗಿದೆ ಅಲ್ಲ ಇದು ಸರ್ಜರಿ ಅಲ್ಲ ಇದು ನಮ್ಮ ಅಭಿವೃದ್ಧಿ ಕಡೆ ಹೊರಟಿದೆ ನಮ್ಮ ದೇಶ ಉಳಿತಕ್ಕಂಥ ಸರ್ಜರಿ ಪ್ರಾಬ್ಲಮ್ ಇದ್ರೆ ಆರೋಗ್ಯ ಕೆಟ್ಟಿದ್ರೆ ಸರ್ಜರಿ ಬೇಕು ನಮ್ಮ ಇಲ್ಲ ಫಲವತ್ತಾಗಿ ಇರತಕ್ಕಂಥ ಆರೋಗ್ಯ ಚೆನ್ನಾಗಿರ್ತಕ್ಕಂಥ ಇರೋದರಿಂದ ಇನ್ನು ಮತ್ತಷ್ಟು ಗಟ್ಟಿ ಆಗ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿ ನಿಮ್ಮ ಸಕಾರಾತ್ಮಕ ಚಿಂತನೆಯನ್ನು ನಾನು ಅರ್ಥ ಮಾಡ್ಕೊಳ್ತೀನಿ ಸರ್ ಆದರೆ ನೀವು ಹೇಳಿದ್ರೆ ಹಳ್ಳಿಯಲ್ಲಿ ಹುಟ್ಟಿದವರು ಅಂಥೇಳಿ ಆದರೆ ತಾವೀಗ ದೊಡ್ಡ ದೊಡ್ಡ ಬಡಾವಣೆಗಳಲ್ಲಿ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಇದ್ದೀರಿ ಚಿನ್ನದ ಸ್ಪೂನ್ಗಳಲ್ಲಿ ಊಟ ಮಾಡ್ತಿದ್ರಿ ಇವ್ರ ಮಾತ್ನೆಲ್ಲ ನಾವೇನು ನಂಬ್ಕೊಳಕಾಗತ್ತ ಪೋ ಅಂತ ನಿಮ್ಮ ಜನ ಅಂತಾರೆ ಅವಾಗೇನು ಹೆಂಗೆ ಹೆಂಗೆ ನಂಬಬೇಕು ಅವ್ರು ನಿಮ್ಮನ್ನು ನಾನು ಒಬ್ಬ ಸೀಕಲ್ ರಾಮಚಂದ್ರಗೌಡ ಅಂತ ಹೇಳಿದ್ರೆ ನನ್ನ ಹೆಸರು ಮುಂದೆ ನಮ್ಮ ಊರಿದೆ ಕರೆಕ್ಟ್ ನಮ್ಮ ನನಗೆ ಒಂದು ಅರ್ಥ ಆಗಿರ್ತಕ್ಕಂಥದ್ದು ಜನ್ಮಭೂಮಿ ಕರ್ಮಭೂಮಿ ನಾವು ಎಲ್ಲೇ ಹೋಗಲಿ ಹುಟ್ಟಿದವರೆಗೂ ಮತ್ತೆ ವಾಪಸ್ಸೇ ಬರಬೇಕು ಹೌದಲ್ವಾ ಯಾವಾಗ ಬರ್ತಿವಿ ಹುಟ್ಟಿದು ವಾಪಸ್ ಅಂತ ಹೇಳಿದ್ರೆ ಎಷ್ಟೇ ಶ್ರೀಮಂತ ಇರಲಿ ಎಷ್ಟೇ ವಿದೇಶದಲ್ಲಿರಲಿ ವಾಪಸ್ ಬರ್ತಕ್ಕಂಥದ್ದು ಮತ್ತೆ ಹುಟ್ಟು ಊರಿಗೆ ಯಾಕಂದರೆ ಅಲ್ಲಿ ರಿಸರ್ವ್ ಆಗಿರ್ತದೆ ಆ ರಿಸರ್ವ್ ಆಗಿರ್ತಕ್ಕಂಥ ಜಾಗಕ್ಕೆ ಬರಬೇಕಾಗತ್ತೆ ನಾವು ಸ್ವಲ್ಪ ಅರ್ಲಿಯಾಗಿ ಬಂದಿದ್ದೀವಿ ಅಷ್ಟೇ ಸರ್ ನಿಮ್ಮ ಎದುರಾಳಿಗಳು ಇವ್ರು ನಮ್ಮೂರವ್ರು ಅಲ್ಲ ಅಂತ ಹಬ್ಬಿಸ್ತಾ ಇರುವಾಗ ಚಾಲೆಂಜಿಂಗ್ ಅಂತ ಅನ್ಸಲ್ವ ನಿಮಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗ ಈಗಾಗಲೇ ಲಿಸ್ಟ್ ಅನೌನ್ಸ್ ಆಗಿದೆ ವಿ ಸೋಮಣ್ಣವರು ಎಲ್ಲಿದ್ದವರು ಗೋವಿಂದ ರಾಜನಗರ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಯಾರು ಆಪೋಸಿಟ್ ಅವ್ನು ಕ್ಯಾಂಡಿಡೇಟ್ ಹಾಕಿದ್ದಾರೆ ಸಿದ್ದರಾಮಯ್ಯವ್ರು ಅಪೋಸಿಟ್ ಕ್ಯಾಂಡಿಡೇಟ್ ಹಾಕಿದ್ದಾರೆ ಎದುರಾಳಿಗೆ ಎದುರಾಳಿ ಹೆಂಗಿರಬೇಕು ಆ ವ್ಯಕ್ತಿ ನೋಡಿ ಮಾಡ್ತಾರೆ ಹಂಗಾಗಿ ಶಿಲ್ಘಟ್ಟ ಕ್ಷೇತ್ರದಲ್ಲಿ ಏನು ನಮ್ಮ ಬಿ ಜೆ ಪಿಯ ಬಾವುಟ ಆರುತ್ತೆ ಅಂತ ಕ್ಷಣಲಿರಬೇಕಾದ್ರೆ ಎದುರಾಳಿಗೆ ಇದೊಂದು ಇನ್ಸ್ಟ್ರೂಮೆಂಟ್ ಅಂತ ಮಾತಾಡ್ತಾ ಇದೆ ಬಟ್ ಇಟ್ ಈಸ್ ನಾಟ್ ಎ ಇನ್ಸ್ಟ್ರೂಮೆಂಟ್ ಫಾರ್ ದ ಜನಕ್ಕೆ ಒಬ್ಬ ವಿದ್ಯಾವಂತ ಬೇಕು ಕೆಲಸ ಬೇಕು ಸೇವಕ ಬೇಕು ಅದನ್ನು ಆವಕ್ಯ ಮಾಡ್ಕೊಂಡು ತುಂಬ ಬುದ್ಧಿವಂತರಿದ್ದಾರೆ ಅದೆಲ್ಲ ದಿಸ್ ಇಸ್ ನಾಟ್ ಅ ಮ್ಯಾಟರ್ ಓಕೆ ನೀವು ಎಲ್ಲಿಂದ ಬೇಕಾದ್ರೂ ಸ್ಪರ್ಧಿಸ್ಬೋದು ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ವೇ ನಾನು ಭಾರತೀಯ ಕರೆಕ್ಟ್ ಎಲ್ಲಾದರೂ ಸ್ಪರ್ಧಿಸಬಹುದು ಫೈನ್ ಸರ್ ಎದುರಾಳಿಗಳಿಗೆ ಸಂವಿಧಾನದಲ್ಲಿ ಏನಾದರೂ ಇದೆಯಾ ಯು ಹ್ಯಾವ್ ರೈಟ್ ನಾ ಇಂದಿರಾ ಗಾಂಧಿ ಅವರು ಕರ್ನಾಟಕದಲ್ಲಿ ಬಂದು ಆ ಕಾಲದಲ್ಲಿ ಕಾಂಗ್ರೆಸ್ ಅವರಿಗೆ ಚಿಕ್ಕಮಗಳೂರು ಇಲ್ಲೇ ಬಂದು ಸ್ಪರ್ಧಿಸ್ತಾರೆ ಯಾಕೆ ಬಂದ್ ಸಂವಿಧಾನದಲ್ಲಿ ಇಲ್ವಲ್ಲ ಸಂವಿಧಾನದಲ್ಲಿ ಇರತಕ್ಕಂಥದ್ದು ಕ್ವಶನ್ ಮಾಡ್ತಕ್ಕ ರೈಟ್ ಯಾರು